ಕೆಜಿಎಫ್ ಚಿತ್ರದ ನಂತರ ರಾಕಿಂಗ್ ಸ್ಟಾರ್ ಯಶ್ ಖ್ಯಾತಿ ಹೆಚ್ಚಿದೆ. ಈ ಚಿತ್ರ ಹಿಟ್ ಆಗುವುದರಿಂದ ಪ್ರೇಕ್ಷಕರು ಅವರನ್ನ ನೋಡುವ ದೃಷ್ಟಿಕೋನವೇ ಬದಲಾಗಿ ಹೋಗಿದೆ. ಅಂತೆಯೇ ಅವರ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಕೆಜಿಎಫ್ ತೆರೆ ಕಾಣುವುದಕ್ಕೂ ಮೊದಲು ಅವರು ಮೈ ನೇಮ್ ಇಸ್ ಕಿರಾತಕ ಚಿತ್ರ ಒಪ್ಪಿಕೊಂಡಿದ್ದರು. ಆದರೆ ಯಾವ ಸಿನಿಮಾ ಕೆಲಸ ಮೊದಲು ಪ್ರಾರಂಭವಾಗುತ್ತದೆ ಎನ್ನುವ ಗೊಂದಲ ಮಾತ್ರ ಅಭಿಮಾನಿಗಳಲ್ಲಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಜಿಎಫ್ ನಿರ್ದೇಶಕ ಪ್ರತಿಕ್ರಿಯಿಸಿದ್ದಾರೆ. ಪ್ರಶಾಂತ್ ನೀಲ್ ಅವರು ಹೇಳುವಂತೆ ಕೆಜಿಎಫ್ 2 ಚಿತ್ರ ಮೊದಲು ಸೆಟ್ ಇರಲಿದೆಯಂತೆ. ಇನ್ನು ಕೆಜಿಎಫ್ ಚಿತ್ರದಲ್ಲಿ ಉದ್ದನೆಯ ಗಡ್ಡ ಬಿಟ್ಟಿದ್ದರು ಯಶ್. ಅದೇ ಲುಕ್ ಚಾಪ್ಟರ್ 2ನಲ್ಲೂ ಮುಂದುವರೆಯಲಿದೆಯಂತೆ. ಯಶ್ ಸದ್ಯ ಗಡ್ಡಕ್ಕೆ ಕತ್ತರಿ ಹಾಕಿಲ್ಲ, ಹಾಗಾಗಿ ಪದೇ ಪದೇ ಲುಕ್ ಬದಲಾಯಿಸುವ ಬದಲು ಕೆಜಿಎಫ್ 2 ಕೆಲಸವನ್ನ ಪೂರ್ಣಗೊಳಿಸಿ ನಂತರ ಕಿರಾತಕ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ ಎನ್ನುವ ಆಲೋಚನೆ ಅವರದ್ದು ಎನ್ನಲಾಗಿದೆ. ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.